ಈ ದಿನ ನಾವು ಮೃಗಾಲಯದಲ್ಲಿ ಒಂದು ದಿನ ಈ ಪಾಠದ ಮುಂದಿನ ಭಾಗವನ್ನು ನೋಡೋಣ. ಇದರಲ್ಲಿ ಭಿತ್ತಿಪತ್ರ ಅಂದರೆ ಏನು, ಹಾಗೆ ಸೂಚನಾ ಫಲಕ ಅಂದರೆ ಏನು ಅಂತ ಶಿಕ್ಷಕರು ಮಕ್ಕಳಿಗೆ ವಿವರಿಸ್ತಿದ್ದಾರೆ. ಏನು ಭಿತ್ತಿಪತ್ರ ಅಂದರೆ, ಗೋಡೆಗಳಿಗೆ ಅಂಟಿಸುವ ಪತ್ರಗಳನ್ನ ಭಿತ್ತಿಪತ್ರ ಅಂತ. ನಮಗೆ ಯಾವುದೇ ಒಂದು ಸೂಚನೆಗಳನ್ನ ಕೊಡುವಂತಹ ಒಂದು ಬೋರ್ಡ್ ಅಥವಾ ಫಲಕವನ್ನು ಸೂಚನಾ ಫಲಕ ಅಂತ ಕರಿತೀವಿ ಅಂತ ಹೇಳಿದ್ರು. ಆ ಮೃಗಾಲಯದಲ್ಲಿ ಅಂದರೆ ಝೂಅಲ್ಲಿ ಅನೇಕ ವಿಧದ ಪ್ರಾಣಿಗಳನ್ನ ಪಕ್ಷಿಗಳನ್ನ ಮಕ್ಕಳು ನೋಡ್ತಿದ್ದಾರೆ. ಅದ್ರ ಬಗ್ಗೆ ನೋಡಿ ಆಶ್ಚರ್ಯ ಪಡ್ತಿದ್ದಾರೆ. ಯಾಕೆ ಅಂದರೆ ಕಾಡು ಪ್ರಾಣಿಗಳನ್ನ ನಾವು ಯಾವುದೇ ಸಂದರ್ಭದಲ್ಲೂ ನಮ್ಮ ಹಳ್ಳಿಗಳಲ್ಲಿ ನಾವು ವಾಸಿಸುವ ಸ್ಥಳಗಳಲ್ಲಿ ನೋಡೋದಿಲ್ಲ ಅಲ್ವಾ. ಹಾಗಾಗಿ ಬೇಬಿಯಲ್ಲಿ ಆನೆ ಒಂದು ತನ್ನ ಸೊಂಡಿಲಿನಿಂದ ನೀರನ್ನು ಸುರ್ಕೊತಿರೋದನ್ನು ತೋರಿಸಿ ಮಕ್ಕಳಿಗೆ ಹೇಳ್ತಿದ್ದಾಳೆ. ಅಲ್ಲಿಂದ ಪಾಠ ಕಂಟಿನ್ಯೂ ಮಾಡ್ತೀನಿ. ಸುಮತಿ: ಹೌದು, ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ. ಮೇರಿ: ಸರ್, ಅಲ್ಲಿ ನೋಡಿ, ಮಂಗ ಅಲ್ಲಿರುವ ಸೂಚನಾ ಫಲಕವನ್ನು ತಿರುಗಿಸುತ್ತಿದೆ. ಶಿಕ್ಷಕ: ಹೌದು ಮೇರಿ, ಅದು ಸೂಚನಾ ಫಲಕವನ್ನು ತಿರುಗಿಸುತ್ತಾ ಆಟವಾಡುತ್ತಿದೆ. ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಂದು ಅದರಲ್ಲಿ ಬರೆದಿದೆ. ಲಕ್ಷ್ಮಿ: ಟೀಚರ್, ಸೂಚನಾ ಫಲಕವನ್ನು ತಿರುಗಿಸಿ ಮಂಗ ಮರ ಹತ್ತಿ ಹೋಯಿತು. ಶಿಕ್ಷಕಿ: ಹೌದು, ಸೂಚನಾ ಫಲಕವನ್ನು ತಿರುಗಿಸಿ ಮಂಗ ಮರ ಹತ್ತಿ ಹೋಯಿತು. ಹೌದು, ಸೂಚನಾ ಫಲಕವನ್ನು ತಿರುಗಿಸಿಬಿಟ್ಟರೆ ವೀಕ್ಷಕರಿಗೆ ತುಂಬ ತೊಂದರೆಯಾಗುತ್ತದೆ. ಮುಮ್ತಾಜ್: ಛೇ, ಮಂಗವು ಸೂಚನಾ ಫಲಕವನ್ನು ತಿರುಗಿಸಿದ್ದರಿಂದ ಪಕ್ಷಿಗಳ ವಿಭಾಗಕ್ಕೆ ಹೋಗುವುದರ ಬದಲಾಗಿ ಹೊರಗೆ ಹೋಗಬೇಕಾಗುತ್ತದೆ ಅಲ್ಲವೇ. ಸುಮನ: ಪಾಪ, ಎಷ್ಟು ತೊಂದರೆಯಾಗುತ್ತದೆ ಅಲ್ಲವೇ, ಇದನ್ನು ಯಾರು ಸರಿಪಡಿಸುತ್ತಾರೆ? ಶಿಕ್ಷಕ: ಇಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಇವುಗಳನ್ನೆಲ್ಲ ಸರಿಪಡಿಸುತ್ತಾರೆ. ನಾನು ಇದನ್ನು ಅವರ ಗಮನಕ್ಕೆ ತರುತ್ತೇನೆ. ಶಾರೂನ್: ಹೇ, ಎಲ್ಲ ಇಲ್ಲಿ ಬಂದರು, ಇಲ್ಲಿ ತುಂಬ ಹಾವುಗಳಿವೆ. ಹಬ್ಬ, ನೋಡಿದರೆ ಮೈ ಜುಮ್ ಎನ್ನುತ್ತೆ. ಎಲ್ಲರೂ ಹೌದೌದು ಎಂದರು. ಶ್ರುತಿ: ಅಯ್ಯೋ, ನನಗೆ ತುಂಬ ಸುಸ್ತಾಗಿದೆ. ಶಿಕ್ಷಕಿ: ಸರಿ, ನೀವೆಲ್ಲ ಇಲ್ಲಿರುವ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳಿ, ನಾವು ತಂದಿರುವ ತಿಂಡಿ ತಿನಿಸುಗಳನ್ನು ಹಂಚಿಕೊಂಡು ತಿನ್ನೋಣ. ಶಿಕ್ಷಕ: ಮಕ್ಕಳೇ ನೋಡಿ, ನೀವೆಲ್ಲ ತಿಂಡಿ ತಿಂದ ನಂತರ ನಿಮಗೆ ಬೇಡವಾದ ವಸ್ತುಗಳನ್ನು ನನ್ನನ್ನು ಉಪಯೋಗಿಸಿ ಎಂದು ಬರೆದಿದೆಯಲ್ಲ, ಆ ಡಬ್ಬದೊಳಗೆ ಹಾಕಿರಿ. ಅವಿನಾಶ್: ಗುರುಗಳೇ, ನನಗೆ ತುಂಬ ಬಾಯಾರಿಕೆಯಾಗಿದೆ. ಶಿಕ್ಷಕ: ಹೌದಾ, ಯಾರಿಗೆಲ್ಲ ಬಾಯಾರಿಕೆಯಾಗಿದೆ? ಅವರೆಲ್ಲ ನನ್ನೊಂದಿಗೆ ಬನ್ನಿ, ಅಲ್ಲಿರುವ ನಳದ ಬಳಿ ಹೋಗಿ ನೀರು ಕುಡಿಯುವ. ಮಕ್ಕಳು ಶಿಕ್ಷಕರೊಂದಿಗೆ ಹೋಗಿ ನೀರು ಕುಡಿದರು. ಶಶಾಂಕ: ಧನುಷ್, ಅಲ್ಲಿ ನೋಡು, ಇಲ್ಲಿಯೂ ಕೂಡ ಗೋಡೆಯ ಮೇಲೆ ಬರೆದಿದೆ. ಧನುಷ್: ಹೌದು, ನೀರು ಅಮೂಲ್ಯವಾದದ್ದು, ಮಿತವಾಗಿ ಬಳಸಿ ಎಂದಿದೆ. ಶಿಕ್ಷಕಿ: ನೀವೆಲ್ಲರೂ ತುಂಬ ಜಾಣ ಮಕ್ಕಳು, ಇಂದು ನೀವು ಎಷ್ಟೋ ವಿಚಾರಗಳನ್ನು ತಿಳಿದುಕೊಂಡಿರಿ. ಈಗ ನಾವು ಪಕ್ಷಿಗಳನ್ನು ನೋಡಲು ಹೋಗೋಣ. ಎಲ್ಲರೂ ಪಕ್ಷಿಗಳನ್ನು ನೋಡಲು ತೆರಳಿದರು. ಹೌದು, ಇಲ್ಲಿ ಶಿಕ್ಷಕಿ ತಾವು ನೋಡ್ತಿರುವಂಥ ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಬೇಬಿ ಕೇಳ್ತಾಳೆ. ಅಲ್ಲಿ ನೋಡಿ, ಆನೆ ತನ್ನ ಸೊಂಡಿಲಿನಿಂದ ನೀರು ಸುರಿಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಹೌದು ಹೌದು, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸುಮತಿ ಹೇಳ್ತಾಳೆ. ಹಾಗೆ ಮೇರಿ ಕೇಳ್ತಾಳೆ, ನೋಡಿ ಸರ್, ಅಲ್ಲಿ ಮಂಗ ಸೂಚನಾ ಫಲಕವನ್ನು ತಿರುಗಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಶಿಕ್ಷಕ, ಹೌದು, ಅದು ಅದನ್ನು ತಿರುಗಿಸ್ಕೊಂಡು ಆಟ ಆಡ್ತಾ ಇದೆ ಅಂತ ಹೇಳ್ತಾರೆ. ಹಾಗಾದರೆ ಸೂಚನಾ ಫಲಕವನ್ನು ತಿರುಗಿಸ್ಬಿಟ್ರೆ ಅದು ತಿರುಗಿಸಿ ಮರ ಹತ್ತಿ ಹೋಯಿತು. ಅದೇ ಸೂಚನಾ ಫಲಕ ತಿರುಗಿಸ್ಬಿಟ್ರೆ ಪಾಪ ವೀಕ್ಷಕರಿಗೆ ತುಂಬ ಕಷ್ಟ ಆಗುತ್ತಲ್ಲ, ಪಕ್ಷಿಗಳ ವಿಭಾಗಕ್ಕೆ ಹೋಗೋದು ಬಿಟ್ಬಿಟ್ಟು ಅವರು ಹೊರಗಡೆ ಹೊರಟೋಗ್ತಾರೆ ಈ ಕಡೆ ದಾರಿಯಲ್ಲಿ ಅಲ್ವಾ ಅಂತ ಕೇಳಿದಾಗ ಹೌದು ಅಂತ ಶಿಕ್ಷಕ ಹೇಳ್ತಾರೆ. ಹಾಗಾದರೆ ಮಂಗನಿಂದ ಎಷ್ಟೊಂದು ವೀಕ್ಷಕರಿಗೆ ತೊಂದರೆ ಆಗುತ್ತಲ್ವಾ ಅಂತ ಹೇಳಿಬಿಟ್ಟು ಕೇಳಿದಾಗ ಶಿಕ್ಷಕ, ಹೌದು, ಇದನ್ನೆಲ್ಲ ಪ್ರಾಣಿಗಳು ನೋಡ್ಕೊತಾರಲ್ಲ, ಅವರೇ ಸರಿಪಡಿಸ್ತಾರೆ, ನಾನು ಅವರ ಗಮನಕ್ಕೆ ತರಿಸ್ತೀನಿ ಅಂತ ಹೇಳಿಬಿಟ್ಟು ಶಿಕ್ಷಕ ಹೇಳ್ತಾರೆ. ಶಾರೂನ್: ಏ, ಎಲ್ಲ ಇಲ್ಲಿ ಬಂದರು, ಇಲ್ಲಿ ಎಷ್ಟು ಹಾವುಗಳಿವೆ ನೋಡಿ, ಹಬ್ಬ, ಮೈ ಜುಮ್ ಅನ್ನುತ್ತೆ ಅಂತ ಹೇಳ್ಬಿಟ್ಟು ಶಾರೂನ್ ಹೇಳ್ತಿದ್ದಾನೆ. ಎಲ್ಲರೂ ಅಲ್ಲೋಗಿ
ಹೌದೌದು, ಎಷ್ಟು ಅವುಗಳಿವೆ, ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಅದ್ರ ಬಗ್ಗೆ ವಿವರಿಸ್ಕೊತಾ ಇದ್ದಾರೆ. ಶ್ರುತಿ ಅಯ್ಯೋ ನನಗೆ ತುಂಬ ಸುಸ್ತಾಗ್ತಿದೆ ಅಂತ ಹೇಳ್ಬಿಟ್ಟು ಕೂಡ್ಬಿಡ್ತಾಳೆ. ಅದಕ್ಕೆ ಶಿಕ್ಷಕಿ ಇದ್ದುಕೊಂಡು, ಆಯಿತು ನೀವೆಲ್ಲ ಇಲ್ಲಿ ಕಲ್ಲಿನ ಬೆಂಚಿನ ಮೇಲೆ ಕೂತ್ಕೊಳ್ಳಿ, ನಾವು ತಂದಿರೋ ತಿಂಡಿನೆಲ್ಲ ಹಂಚ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಶಿಕ್ಷಕಿ ಎಲ್ಲರನ್ನೂ ಬೆಂಚ್ ಮೇಲೆ ಕೂರಿಸ್ತಾರೆ. ನಂತರ ಅವಿನಾಶ್ ಇದ್ಕೊಂಡು, ನನಗೆ ತುಂಬ ಬಾಯಾರಿಕೆ ಆಗ್ತಿದೆ, ನಂಗೆ ನೀರು ಬೇಕು ಅಂತ ಕೇಳಿದಾಗ ಶಿಕ್ಷಕ ಏನು ಮಾಡ್ತಾನೆ, ಯಾರ್ಯಾರಿಗೆ ಬಾಯಾರಿಕೆ ಆಗ್ತಿದೆ ಬನ್ನಿ ಎಲ್ಲರೂ ನಳದ ಹತ್ರ ಹೋಗೋಣ, ನಳ ಅಂದರೆ ಟ್ಯಾಪ್ ಹತ್ರ ಹೋಗೋಣ, ಅಲ್ಲೋಗಿ ನೀರು ಕುಡಿದ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಯಾರ್ಯಾರಿಗೆ ನೀರು ಬೇಕು ಅವ್ರನ್ನೆಲ್ಲ ಕರ್ಕೊಂಡೋಗಿ ನೀರು ಕುಡ್ಕೊಂಬರ್ತಾರೆ. ಅಲ್ಲಿ ಶಶಾಕ್ ನೀರು ಕುಡಿಯುವಾಗ, ಇಲ್ಲಿ ನೋಡಿ ಗೋಡೆಯ ಮೇಲೆ ಏನು ಬರ್ದಿದೆ ಅಂತ ಹೇಳ್ಬಿಟ್ಟು ಅಂತ ಕೇಳಿದಾಗ, ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ, ಅಂದರೆ ಅಮೂಲ್ಯ ಅಂದರೆ ಬೆಲೆ ಬಾಳುವಂಥದ್ದು. ಇವಾಗ ಬಂಗಾರ ಬೆಳ್ಳಿ ಅಂದರೆ ಎಷ್ಟು ಎಷ್ಟು ಕಾಸ್ಟ್ಲಿ ಅಲ್ವಾ, ಅದೇ ರೀತಿ ವಾಟರ್ ಕೂಡ ತುಂಬ ಕಾಸ್ಟ್ಲಿ, ನೀರು ಅಮೂಲ್ಯವಾದದ್ದು, ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೋಬೇಕು, ಸುಮ್ಮನೆ ವೇಸ್ಟ್ ಮಾಡಬಾರ್ದು ನೀರು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಗೋಡೆ ಮೇಲೆ ಬರೆದಿದ್ದಾರೆ. ಅದಕ್ಕೆ ಶಿಕ್ಷಕಿ ಇದ್ಕೊಂಡು ಹೇಳ್ತಾರೆ, ಹೌದಲ್ವಾ, ಹೌದು ಮಕ್ಕಳೇ, ನೀವೆಲ್ಲ ಎಷ್ಟು ಬುದ್ಧಿವಂತರು, ಎಷ್ಟು ಒಳ್ಳೆ ಮಕ್ಕಳು, ಇವತ್ತೆಷ್ಟೆಲ್ಲ ತಿಳ್ಕೊಂಡಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಶಿಕ್ಷಕಿ ಅವ್ರನ್ನ ಅಪ್ರಿಸಿಯೇಟ್ ಮಾಡ್ತಾರೆ. ಇಲ್ಲಿ ನೋಡಿ ಪದಗಳ ಅರ್ಥ, ಪದಗಳ ಅರ್ಥದಲ್ಲಿ ಲಕ್ಷ ಅಂದರೆ ಗಮನ, ಆಕರ್ಷಿಸು ಅಂದರೆ ಮನಸೆಳೆ, ಪರಿಮಳ ಅಂದರೆ ಸುವಾಸನೆ, ಸಾಧ್ಯತೆ ಆಗಬಹುದಾದ್ದು, ಅಮೂಲ್ಯ ಅಂದರೆ ಬೆಲೆ ಬಾಳುವ ಅಥವಾ ಶ್ರೇಷ್ಠ, ನಳ ಅಂದರೆ ನಲ್ಲಿ, ಮೃಗಾಲಯ ಅಂದರೆ ಪ್ರಾಣಿ ಪಕ್ಷಿ ಜಲಚರ, ಜಲಚರ ಅಂದರೆ ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿಗಳನ್ನ ಜಲಚರ ಅಂತ ಕರಿತೀವಿ. ಅವನ್ನೆಲ್ಲ ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವ ಒಂದು ಸ್ಥಳ. ಹಾಗೆ ಪಾದಚಾರಿ ಅಂದರೆ ಕಾಲುನಡಿಗೆಯಲ್ಲಿ ಸಾಗುವನು ಅಂತ. ಇಷ್ಟು ಈ ದಿನದ ಪಾಠ. ಇದೇ ಪಾಠಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ನ ನಾನು ಬರೆದು ಕಳಿಸ್ತೀನಿ, ಹಾಗೆ ನೀವು ಅದನ್ನು ನೋಟ್ಸಲ್ಲಿ ಕಾಪಿ ಮಾಡಬೇಕಾಗುತ್ತೆ ಮಕ್ಕಳೇ. ಓಕೆ ಬಾಯ್, ಮುಂದಿನ ತರಗತಿಯಲ್ಲಿ ಮತ್ತೊಂದು ಮುಂದಿನ ಹೊಸ ಪಾಠವನ್ನು ನೋಡೋಣ.